ಹಾಸನ ಕ್ಷೇತ್ರದ ಜಾತ್ಯತೀತ ಜನತಾ ದಳದ ಟಿಕೆಟ್ನ ಜಂಜಾಟ ಏನಿತ್ತು ಅದಕ್ಕೆ ಬ್ರೇಕ್ ಬಿದ್ದ ಬೆನ್ನಿಗೆ ಈಗ ಜೆಡಿಎಸ್ ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಕೂಡ ಆಗಿದೆ ಒಂದೇ ವೇದಿಕೆಯಲ್ಲಿ ಹೆಚ್ಟಿ ರೇವಣ್ಣ ಫ್ಯಾಮಿಲಿ ಮತ್ತು ಸ್ವರೂಪ ಅವರು ಕಾಣಿಸಿಕೊಂಡಿದ್ದಾರೆ ಅಸಮಾಧಾನ ಮರೆತು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹೆಚ್ಟಿ ರೇವಣ್ಣ ಅವರ ಕುಟುಂಬ ಈ ಕ್ಷೇತ್ರದ ಮೇಲೆ ಅಥವಾ ಭವಾನಿ ರೇವಣ್ಣ ಈ ಕ್ಷೇತ್ರದ ಟಿಕೆಟ್ನ ಮೇಲೆ ಕಣ್ಣಿಟ್ಟಿದ್ರು ಆದರೆ ಟಿಕೆಟ್ ಸ್ವರೂಪ ಅವರ ಪಾಲಾಗಿತ್ತು ಈಗ ಒಗ್ಗಟ್ಟಿನ ಮಂತ್ರವನ್ನ ಜೆಡಿಎಸ್ ನಾಯಕರು ಜಪಿಸುತ್ತಾರೆ ಸಭೆಯಲ್ಲಿ ರೇವಣ್ಣ ಭವಾನಿ ಪ್ರಜ್ವಲ್ ಇವರೆಲ್ಲರೂ ಕೂಡ ಒಟ್ಟಿಗೆ ನೋಡ್ತಾ ಇದ್ದೀರಿ ಭವಾನಿ ರೇವಣ್ಣ ಅವರು ಸ್ವರೂಪ ಅವರ ಕೈ ಎತ್ತಿ ಹಿಡಿದು ನನ್ನ ಮಕ್ಕಳು ಬೇರೆ ಅಲ್ಲ ನನಗೆ ಸ್ವರೂಪ ಬೇರೆ ಅಲ್ಲ ಅಂತ ಹೇಳುತ್ತಿದ್ದಾರೆ ಅದಕ್ಕೂ ಮುಂಚಿತವಾಗಿ ಸ್ವರೂಪ ಭವಾನಿ ಅವರ ಕಾಲಿಗೆರೆಗೆ ಆಶೀರ್ವಾದವನ್ನ ಕೂಡ ಪಡೆದಿದ್ದಾರೆ ಒಂದಿಷ್ಟು ಪೈಪೋಟಿಗೆ ಕಾರಣ ಆಗಿತ್ತು ಹಾಸನ ಕ್ಷೇತ್ರ ಆದರೆ ಈಗ ಭವಾನಿ ರೇವಣ್ಣ ಅವರು ಒಗ್ಗಟ್ಟಿನ ಸಂದೇಶವನ್ನ ಜೆಡಿಎಸ್ ನ ಕಾರ್ಯಕರ್ತರಿಗೆ ರವಾನಿಸಿದ್ದಾರೆ ಕ್ಷೇತ್ರ ಗೆಲ್ಲಬೇಕು ಅನ್ನುವಂತ ಸಂದೇಶವನ್ನ ಆ ಮೂಲಕ ಕೊಟ್ಟಿದ್ದಾರೆ ಬಿಜೆಪಿಯನ್ನು ಸೋಲಿಸಬೇಕು ಸ್ವರೂಪನ ಗೆಲ್ಲಿಸಿಕೊಳ್ಳಬೇಕು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರಲ್ಲಿ ಒಂದಿಷ್ಟು ಗೊಂದಲ ಆಯಿತು ಯಾಕಂತಂದ್ರೆ ಆ ಪೈಪೋಟಿ ಇದ್ದ ಕಾರಣಕ್ಕಾಗಿ ಸ್ಪರ್ಧೆ ಇದ್ದಂತ ಕಾರಣಕ್ಕಾಗಿ ಭವಾನಿ ರೇವಣ್ಣ ಅವರು ಪ್ರಚಾರಕ್ಕೆ ಬರ್ತಾರಾ ಇಲ್ಲವೋ ಭವಾನಿ ರೇವಣ್ಣ ಅವರ ಸಹಕಾರ ಸ್ವರೂಪ ಅವರಿಗೆ ಸಿಗುತ್ತೋ ಇಲ್ಲವೋ ಈ ರೀತಿಯ ಗೊಂದಲಗಳಿತ್ತು ಆದರೆ ಈಗ ಭವಾನಿ ರೇವಣ್ಣ ಅವರು ಕೊಡ್ತಾ ಇರುವಂತ ಸಂದೇಶ ಅದು ಎಲ್ಲದಕ್ಕೂ ಕೂಡ ಪೂರ್ಣ ವಿರಾಮ ಹಾಕೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ವರೂಪ ಅವರು ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ ಅದಾದ ಬೆನ್ನಿಗೆ ಭವಾನಿ ರೇವಣ್ಣ ಸ್ವರೂಪವರ ಕೈಯನ್ನ ಎತ್ತಿ ಹಿಡಿದು ನನ್ನ ಮಗನಂತೆ ಸ್ವರೂಪ ಕೂಡ ಅಂತ ಹೇಳೋ ಮುಖಾಂತರ ಅಸಮಾಧಾನ ಬಂಡಾಯ ಸಿಟ್ಟು ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಡುವಂತ ಕೆಲಸವನ್ನು ಮಾಡಿದ್ದಾರೆ Yeah.
ಸ್ವರೂಪ ಪ್ರಕಾಶ್ ಅವರು ಹಾಸನ ಕ್ಷೇತ್ರದ ಜೆಡಿಎಸ್ ನ ಅಭ್ಯರ್ಥಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದ್ದ ಮಧ್ಯೆಯೂ ಕೂಡ ಸ್ವರೂಪ ಪ್ರಕಾಶ್ ಟಿಕೆಟ್ ಅನ್ನು ಪಡೆಕೊಂಡ್ರು ಇವತ್ತಿನ ದೃಶ್ಯವನ್ನ ನೋಡ್ತಾ ಇದ್ದೀವಿ ಸ್ವರೂಪ ಪ್ರಕಾಶ್ ಅವರು ಭವಾನಿ ಅವರ ಕಾಲಿಗೆ ಇರೋದು ಆನಂತರ ಭವಾನಿ ಅವರು ಮಾತನಾಡಿರೋದು ಬಹಳ ಮುಖ್ಯ ಪ್ರಕಾಶ್ ಅವರ ಮಗ ಅಂತ ನಾನು ಭಾವಿಸಿಲ್ಲ ನನ್ನ ಮಗ ಅಂತನೇ ನಾನು ಭಾವಿಸಿದೀನಿ ಸ್ವರೂಪನ್ನ ಸ್ವರೂಪನ್ನ ಗೆಲ್ಲಿಸಿಕೊಳ್ಳಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನು ಇಲ್ಲಿ ಸೋಲಿಸಬೇಕು ಅಂತ ಭವಾನಿ ರೇವಣ್ಣ ಅವರು ಮಾತನಾಡ್ತಾ ಇದ್ದಾರೆ ಜೊತೆಗೆ ಕಾರ್ಯಕರ್ತರಿಗೆ ಕರೆಯನ್ನ ಕೂಡ ಕೊಡ್ತಾ ಇದ್ದಾರೆ ಆ ಮೂಲಕ ಇದ್ದಂತ ಗೊಂದಲ ಏನಿತ್ತು ಹಾಸನ ಕ್ಷೇತ್ರದಲ್ಲಿ ಇದ್ದಂತ ಗೊಂದಲ ಎಚ್ ಡಿ ರೇವಣ್ಣ ಫ್ಯಾಮಿಲಿ ಸ್ವರೂಪ ಅವರನ್ನು ಬೆಂಬಲಿಸುತ್ತಾ ಇಲ್ಲವಾ ಅನ್ನುವಂತ ಗೊಂದಲ ಇತ್ತು ಅದಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ ಮುಂದಕ್ಕೆ ಇನ್ನು ಪ್ರಚಾರದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕೋಆಪರೇಟಿವ್ ಮಾಡುತ್ತಾರೆ ಅನ್ನೋದು ಬಹಳ ಮುಖ್ಯ ಅಂದ್ರೆ ಎಷ್ಟು ಸಹಕಾರ ಸಿಗುತ್ತೆ ರೇವಣ್ಣ ಫ್ಯಾಮಿಲಿಯಿಂದ ಸ್ವರೂಪ ಅವರಿಗೆ ಅನ್ನೋದು ಬಹಳ ಮುಖ್ಯ ಒಂದು ಹಂತದ ಸಂದೇಶವನ್ನ ಭವಾನಿ ರೇವಣ್ಣ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ ಕಿರಣ್ ಒಂದು ಪ್ರಬಲ ಸಂದೇಶ ಅಂತ ಅನ್ಸುತ್ತೆ ಜೆಡಿಎಸ್ ನ ಕಾರ್ಯಕರ್ತರಿಗೆ ರಕ್ಷಿತ್ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಾನೊಂದು ತೀರ ನೀನೊಂದು ತೀರ ಅನ್ನೋ ಪರಿಸ್ಥಿತಿ ಸ್ವರೂಪ್ ಮತ್ತೆ ಭವಾನಿ ರೇವಣ್ಣ ಅವರ ನಡುವೆ ನಿರ್ಮಾಣ ಆಗಿತ್ತು ತದನಂತರ ಅಂದ್ರೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವರೂಪರ ಬ್ಯಾಟಿಂಗ್ ಮಾಡ್ತಾ ಇದ್ರು ಅಂದ್ರೆ ನಾನು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಅಂತ ಇತ್ತ ರೇವಣ್ಣನು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭವಾನಿ ರೇವಣ್ಣ ಪರ ಬ್ಯಾಟ್ ಬೀಸ್ತಾನೆ ಇದ್ರು ಅಂತಿಮವಾಗಿ ಇದೀಗ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ಸಿಕ್ಕಿನಂತದ್ದು ಆ ಬದಲಾದ ರಾಜಕೀಯ ಸ್ಥಿತಿಗತಿಗಳು ಈಗ ಏನಾಗಿದೆ ಅಂದ್ರೆ ನಾಳೆ ಮತ್ತೊಮ್ಮೆ ಸ್ವರೂಪ್ ಪ್ರಕಾಶ್ ನಾಮಪತ್ರ ಸಲ್ಲಿಸಲಿದ್ದಾರೆ ಸುಮಾರು 20ಕ್ಕೂ ಹೆಚ್ಚು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಶಾಸಕರು ಕೂಡ ನಾಳೆ ನಾಮಪತ್ರ ಏನು ಸ್ವರೂಪ್ ಸಲ್ಲಿಸ್ತಾರೆ ಎಲ್ಲರೂ ಕೂಡ ಬರ್ತಾರೆ ಇದಕ್ಕೆ ಮೊದಲು ಪೂರ್ವಭಾವಿ ಸಭೆಯನ್ನು ಕೂಡ ಏನು ಜಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿರುವಂತದ್ದು ರೇವಣ್ಣರ ಫ್ಯಾಮಿಲಿ ಎಲ್ಲ ಭವಾನಿ ರೇವಣ್ಣ ಮಾಜಿ ಸಚಿವ ರೇವಣ್ಣ ಪ್ರಜ್ವಲ್ ರೇವಣ್ಣ ಮತ್ತೆ ಏನ್ ಸ್ವರೂಪ್ ಪ್ರಕಾಶ್ ಒಂದೇ ವೇದಿಕೆಯಲ್ಲಿ ಕೂಡ ಈಗ ಕಾಣಿಸ್ಕೊಂಡಿದ್ದಾರೆ ಎಲ್ಲ ಹಾಸನ ನಗರದಲ್ಲಿ ಮತ್ತೆ ಜಿಲ್ಲಾ ಎಲ್ಲ ಕಾರ್ಯಕರ್ತರಿಗೆ ಮತ್ತೆ ಏನ್ ಬೆಂಬಲಿಗರಿದ್ದಾರೆ ಅವರು ಒಂದು ಸ್ಪಷ್ಟವಾದ ಸಂದೇಶವನ್ನ ಇವತ್ತು ಸಾರಿರುವಂತದ್ದು ಯಾವುದೇ ಕಾರಣಕ್ಕೆ ಹಾಸನ ನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿ ನಾವು ಗೆಲ್ಲಲೇಬೇಕು ಮತ್ತೆ ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅನ್ನೋ ತೀರ್ಮಾನಕ್ಕೆ ಈ ಎಲ್ಲ ಕುಟುಂಬದವರು ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಮುಖಂಡರು ಬಂದ ಹಾಗೆ ಇದೆ ಇದಲ್ಲದೆ ಭವಾನಿ ರೇವಣ್ಣವರು ಕೂಡ ತಮ್ಮ ಭಾಷಣದಲ್ಲಿ ಮಾತನಾಡ್ತಾ ಸ್ವರೂಪ್ ಪ್ರಕಾಶ್ ಏನ್ ಸ್ವರೂಪ್ ಇದಾರೆ ಸ್ವರೂಪ್ ಬೇರೆ ಅಲ್ಲ ನನ್ನ ಮಕ್ಕಳು ಬೇರೆ ಅಲ್ಲ ಇವರು ನನ್ನ ಮಗನ ಸಮಾನ ಹಿಂದೆ ಆದಂತ ಘಟನೆಗಳನ್ನೆಲ್ಲ ನಾವೀಗ ಮರಿಬೇಕು ಎಲ್ಲರೂ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನ ಮತ್ತೆ ನಾವು ತೆಕ್ಕೆಗೆ ತೆಗೆದುಕೊಳ್ಳೋ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ತೆಗೆದುಕೊಳ್ಬೇಕು ಇದಲ್ದೆ ನಾವು ಈ ಬಾರಿ ಸ್ವರೂಪ್ ಪ್ರಕಾಶ್ ಗೆಲ್ಲಿಸಲೇಬೇಕು ಅನ್ನೋ ಹೇಳೋ ಮೂಲಕ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾರಂತದ್ದು ಶತಾಯಗತ ಈ ಬಾರಿ ನಾವು ಹೇಗಾದ್ರೂ ಮಾಡಿ ಜೆಡಿಎಸ್ ತೆಕ್ಕೆಗೆ ಮತ್ತೆ ಈ ವಿಧಾನಸಭಾ ತೆಗೆದುಕೊಳ್ಬೇಕು ಈ ಕ್ಷೇತ್ರವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇರೋ ಮುಖಾಂತರ ಈ ಬಾರಿ ಜೆಡಿಎಸ್ ವರ್ಸಸ್ ಬಿಜೆಪಿ ಏನು ತೀವ್ರವಾದ ಪೈಪೋಟಿ ಏರ್ಪಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ರಕ್ಷಿತ್ ಧನ್ಯವಾದ ಕಿರಣ್ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ